ಲಾರಿ ಚಾಲಕರ ನಿರ್ಲಕ್ಷ್ಯತನದಿಂದ ಈ ಎರಡು ರಾಷ್ಟ್ರೀಯ ಹೆದ್ದಾರಿಗಳು ಮೃತ್ಯುಕೋಪವಾಗಿ ಬದಲಾಗಿದೆ ದಿನ ಒಂದಲ್ಲ ಒಂದು ಸಮಸ್ಯೆ ಸಾರ್ವಜನಿಕರನ್ನ ಇಲ್ಲಿ ಕಾಡ್ತಾ ಇದೆ ಹಾಗಾದ್ರೆ ಇಲ್ಲಿರುವಂತಹ ಮೂಲ ಸಮಸ್ಯೆಯಾದರೂ ಏನು ಬನ್ನಿ ನೋಡೋಣ ಮೃತ್ಯ ಕೂಪ ಆಗ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿಗಳು ಅವೈಜ್ಞಾನಿಕ ಪಾರ್ಕಿಂಗ್ ನಿರ್ವಹಣೆ ಸಮಸ್ಯೆ ನೆಲಮಂಗಲ ಹೆದ್ದಾರಿಯಲ್ಲಿ ಅಪಘಾತಗಳು ಹೆಚ್ಚಳ ಬೆಂಗಳೂರು ಸೇರಿದಂತೆ ಹದಿನೇಳು ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವ ನಗರ ಅಂದ್ರೆ ಅದು ನೆಲಮಂಗಲ ಇಲ್ಲಿ ಎರಡು ರಾಷ್ಟ್ರೀಯ ಹೆದ್ದಾರಿಗಳು ವಿವಿಧ ಜಿಲ್ಲೆ ಹಾಗೂ ಹೊರ ರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ದ್ವಾರವಾಗಿದೆ ಬೆಂಗಳೂರು ನಗರಕ್ಕೆ ಸಮೀಪ ಇರುವ ಹಿನ್ನೆಲೆ ನೆಲಮಂಗಲ ತಾಲೂಕಿನ ರಸ್ತೆಯ ವೈಜ್ಞಾನಿಕ ಲಾರಿಗಳ ಪಾರ್ಕಿಂಗ್ನಿಂದ ಒಂದಲ್ಲ ಒಂದು ಅಪಘಾತ ಪ್ರಕರಣ ಇದೆ ಹೀಗ ಅಪಘಾತ ಹೆಚ್ಚಳಕ್ಕೆ ಹೆದ್ದಾರಿ ಪ್ರಾಧಿಕಾರ ಕಾರ ಸರಿಯಾಗಿ ನಿರ್ವಹಣೆ ಮಾಡದೇ ಇರುವುದೇ ಪ್ರಮುಖ ಕಾರಣ ಹೆದ್ದಾರಿ ರಸ್ತೆಯಲ್ಲಿ ತಡೆಗೋಡೆ ನಾಮಫಲಕ ಅಪಘಾತದ ತಿರುವು ಹೀಗೆ ಸವಾರರಿಗೆ ಗೋಚರವಾಗುವಂತೆ ನಿಯಮಗಳ ಪಾಲನೆ ಮಾಡದೇ ಇರುವುದೇ ಕಾರಣ ಈ ಬಗ್ಗೆ ಟೋಲ್ ಕಂಪನಿಯಾಗ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವಾಗ್ಲಿ ಅಥವಾ ಪೊಲೀಸ್ ಇಲಾಖೆಯಾಗಲಿ ಯಾವುದೂ ಕೂಡ ನಿಗಾ ವಹಿಸದಕ್ಕೆ ಸ್ಥಳೀಯ ಜನರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಲಾರಿಗಳು ಲಾಂಗ್ ಲಾಂಗ್ ಗಾಡಿಗಳು ಕಂಟೈನರ್ಗಳು ಚಿಕ್ಕ ಸಿಕ್ಕಾಪಟ್ಟರೆ ರೋಡ್ ಸೈಡ್ ಗಳಲ್ಲೇ ಆಗ್ತಾ ಇದಾರೆ ಸರ್ವಿಸ್ ರೋಡ್ಗಳು ಜಾಗ ಸಿಗ್ತಾ ಇಲ್ಲ ಅದರಿಂದ ಅವರು ಕಾಫಿ ಟೀ ಕುಡಿಯೋಕೋಸ್ ಅಲ್ಲಿ ಗಾಡಿಗಳು ಪಾರ್ಕಿಂಗ್ ಮಾಡ್ಬಿಡ್ತಾರೆ ಆ ಪಾರ್ಕಿಂಗ್ ಮಾಡೋದ್ರಿಂದ ಸಮಸ್ಯೆ ಸಿಕ್ಕಬಟ್ಟೆ ಆಗ್ತಾ ಇದೆ ಸುಮಾರು ದಿನಕ್ಕಿಲ್ಲ ಅಂತ ಒಂದು ಎರಡು ಮೂರು ಆಕ್ಸಿಡೆಂಟ್ ಆಗೋದು ಜಾಸ್ತಿ ಆಗ್ತಾ ಇದೆ ಟೀ ಕಾಫಿ ಹಿಂದಕ್ಕೆ ಹಾಕ್ಸ್ಬೇಕು ಇಲ್ಲ ಅಂದ್ರೆ ಬೇರೆ ಕಡೆ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ವೀಕೆಂಡ್ ಆಯ್ತು ಸಾಕು ಶನಿವಾರ ಆಗಲಿ ಭಾನುವಾರ ಆಗಲಿ ಇಲ್ಲ ಸೋಮವಾರ ಆಗಲಿ ಸಿಕ್ಕಾಪಟ್ಟೆ ಡ್ರಾ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಆಸ್ಟೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಎಲ್ಲ ಪೊಲೀಸ್ನವರು ಜ ಇದು ಮಾಡಿಕೊಂಡು ಮುಂಜಾರ್ತ ವಹಿಸ್ಕೊಂಡು ಮಾಡಿದೆ ಸೊ ಗುಡ್ಡು ಇನ್ನು ಮೇಲಿನ ಕಾರಣದಿಂದಾಗಿ ಅಪಘಾತ ಪ್ರಮಾಣವನ್ನು ನೋಡೋದಾದ್ರೆ ಕಳೆದ ವರ್ಷ ಪೊಲೀಸ್ ಮಾಹಿತಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೂರಿಪ್ಪತ್ತೊಂದು ಜನ ಸಾವನ್ನಪ್ಪಿದ್ರೆ ಇನ್ನೂರ ಇಪ್ಪತ್ತ್ನಾಲ್ಕು ಅಪಘಾತ ಪ್ರಕರಣ ದಾಖಲಾಗಿದೆ ಈ ವರ್ಷ ಕೇವಲ ಆರು ತಿಂಗಳಲ್ಲಿ ಅಪಘಾತದಿಂದ ಐವತ್ತೇಳು ಜನ ಮೃತಪಟ್ಟಿದ್ದಾರೆ ಅಪಘಾತ ಪ್ರಕರಣಗಳು ದಾಖಲಾಗಿದೆ ಸಾವಿನ ಹೆದ್ದಾರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಅಪಘಾತಗಳಾಗಿದ್ದು ನೂರ ಎಪ್ಪತ್ತೊಂದು ಮಂದಿ ಸಾವನ್ನಪ್ಪಿದ್ದಾರೆ ಇನ್ನು ಇಸ್ವಿಯಲ್ಲಿ ಆರು ತಿಂಗಳಲ್ಲಿ ನಾಲ್ನೂರ ಆಕ್ಸಿಡೆಂಟ್ಗಳಾಗಿದ್ದು ಐವತ್ತೇಳು ಮಂದಿ ಸಾವನ್ನಪ್ಪಿದ್ದಾರೆ ಮುನ್ನೂರ ಹದಿನೇಳು ಜನರಿಗೆ ಗಾಯಗಳಾಗಿದೆ ಇನ್ನು ಇದರಲ್ಲಿ ದ್ವಿಚಕ್ರ ವಾಹನ ಸವಾರರು ದಿನನಿತ್ಯ ಅಪಘಾತಗಳಿಗೆ ತುತ್ತಾಗ್ತಿದ್ದಾರೆ ರಾಶ್ ಡ್ರೈವಿಂಗ್ ಹೆಲ್ಮೆಟ್ ಇಲ್ಲದೆ ವಾಹನ ಓಡಿಸೋದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿ ಪಾರ್ಕಿಂಗ್ ಮಾಡಿ ರಸ್ತೆಯಲ್ಲಿ ತಿರುವ ಅಪಘಾತಕ್ಕೆ ಇದೆ ಒಂದು ಜಿಲ್ಲೆಗಳಿಗೆ ಇದು ಸಂಪರ್ಕ ರೋಡ್ ಇದು ನೋಡ್ರಿ ರೋಡ್ ಪಕ್ಕದಲ್ಲಿ ಹಾಕಂತಾರೆ ಟೂ ವೀಲರ್ನವರು ಮತ್ತೆ ತ್ರೀ ವೀಲರ್ ಆಟೋಗಳು ಓಡಕ್ಕೆ ತುಂಬಾ ಕಷ್ಟ ಆಗ್ತದೆ ಲಾರಿ ಅವರು ಹಿಂದೆ ಮುಂದೆ ನೋಡಲ್ಲ ಸುಮ್ನೆ ನಳೀತಾ ಇದ್ದಾರೆ ತುಂಬಾ ಆಕ್ಸಿಡೆಂಟ್ಗಳು ಆಗ್ತವೆ ಸಾವು ನೋವುಗಳು ಆಗ್ತವೆ ಆಕ್ಸಿಡೆಂಟ್ ಆಗಿ ಸುಮಾರು ಜನ ಎಸ್ಪಿಡೆ ಆಗ್ಬಿಟ್ಟವ್ರು ಅದರಲ್ಲಿ ಒಂದು ಮುನ್ನೂರ ಐವತ್ತು ಮುನ್ನೂರ ಅರವತ್ತು ಜನ ಪಾಪ ಕೈ ಕಾಲುಗಳು ಕಳ್ಕೊಂಡಿದ್ದಾರೆ ದಯವಿಟ್ಟು ತೆರವು ಮಾಡಿ ಏನಾದರೂ ಜನಗಳಿಗೆ ನೋಡಿ ಈ ಸ್ಕೂಟ್ರನ್ನವರು ಫ್ಯಾಮಿಲಿಗಳು ಪಾಪ ಹೋಗ್ತಾ ಇರ್ತಾರೆ ಮಕ್ಕಳು ಮರಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಸ್ಕೂಲ್ ಬಿಡಕ್ಕೆ ಹೋಗ್ತಾ ಇರ್ತಾರೆ ಅವ್ರಿಗೆಲ್ಲ ತುಂಬಾ ಸಮಸ್ಯೆ ಆಗ್ತದೆ ದಯವಿಟ್ಟು ಏನಾದ್ರೂ ಈ ಸಮಸ್ಯೆ ಒಂದು ಬಗೆಹರಿಸ್ಕೊಡ್ಬೇಕು ಅಂತ ಪೊಲೀಸರು ಕೇಳ್ಕೊತೀವಿ ಒಟ್ಟಾರೆ ಅಪಘಾತಗಳ ತಡೆಗೆ ಕ್ರಮ ಕೈಗೊಳ್ಳುವಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಿಂದೆ ಬಂದಿದೆ ಟೋಲ್ ಕಂಪನಿಗಳ ನಿರ್ಲಕ್ಷ್ಯದಿಂದ ಅಮಾಯಕ ಜೀವಗಳು ಬಲಿಯಾಗ್ತಾ ಇದೆ ಪ್ರಕಾಶ್ ಪಬ್ಲಿಕ್ ಟಿವಿ ನರಮಂಗಲ